ಸಹಾಯಕ ಆಯುಕ್ತರು ಸಹ ಸೂಚನೆ ಕೊಟ್ಟಿದ್ದಾಗೆ ಮೊನ್ನೆ ಘನ ಸರ್ಕಾರದ ಒಂದು ಆದೇಶದನ್ವಯ ದಿನಾಂಕ 17 ರಂದು ಏನು ಕಲ್ಯಾಣ ಕರ್ನಾಟಕ ಉತ್ಸವದ ನಿಮಿತ್ತ ನಾವೇನು ಹಮ್ಮಿಕೊಂಡಿದ್ದೀವಿ ಸರ್ಕಾರದ ಆದೇಶದನ್ವಯ ಈ ಮಹಾ ಲಸಿಕಾ ಮೇಳ ಅಭಿಯಾನಕ್ಕೆ ತಾವೆಲ್ಲ ಸಹಕಾರ ಕೊಡ್ತೀರಿ ಅಂತ ಭಾವಿಸಿದ್ವಿ ಈಗಾಗಲೇ ಸಾಕಷ್ಟು ಬೇರೆ ಬೇರೆ ಸಂಘಟನೆಗಳಿಂದ ಸಾಕಷ್ಟು ವಾಲಂಟಿಯರ್ಸ್ನ ಕೊಡತಕ್ಕಂಥ ಮಾತು ಸಹ ಆಡಿದ್ದೀವಿ ಆ ವಾಲಂಟಿಯರ್ಸ್ನ ಸಹ ಅವತ್ತು ಆಕ್ಟಿವೇಟ್ ಮಾಡಿ ಪ್ರತಿಯೊಬ್ಬರು ಸಹ ಈಗಾಗಲೇ ಅಸೋಸಿಯೇಷನ್ ಸಹ ಒಪ್ಪಿಕೊಂಡಿದ್ದಾರೆ ಅವರವರ ಒಂದು ತಮ್ಮ ಅವ್ರ ಕೈಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರ ಕಡೆಯಿಂದ ಸಹ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಲಸಿಕೆ ಆಗಲಿಕ್ಕೆ ನಾವೇನು ಪ್ರಯತ್ನ ಮಾಡಬೇಕು ಅದಕ್ಕೆ ಸಹಕಾರ ಕೊಡಬೇಕಂತ ಹೇಳಿದರು ಅದರ ಪ್ರಕಾರ ಮಾಡಿ ಅದೇ ರೀತಿಯಾಗಿ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಸಹ ಸಾಕಷ್ಟು ಇದಕ್ಕೆ ಪ್ರಚಾರವನ್ನು ಕೊಡಿ ಯಾಕಂದರೆ ಸಾಕಷ್ಟು ಜನರಿಗೆ ಇದರ ಒಂದು ಪ್ರಚಾರದ ಒಂದು ಕೊರತೆ ಇದೆ ಅಂತ ಕೆಲವೊಂದು ಕಡೆ ನಾವು ಕೇಳ್ಪಟ್ಟಿದ್ವಿ ಹಾಗಾಗಿ ಈಗ ಆಲ್ರೆಡಿ ನಾವು ಪಟ್ಟಿ ಸಹ ಮಾಡಿದ್ವಿ ನಮ್ಮ ನಗರ ವ್ಯಾಪ್ತಿಯಲ್ಲಿ ಸುಮಾರು 20 ಕಡೆ ನಾವು ಏನು ಪ್ಲೇಸಸ್ನ ಆಲ್ರೆಡಿ ನಮ್ಮ ನೋಡಲ್ ಆಫೀಸರ್ ಹೇಳಿದ್ದಾರೆ 20 ಕಡೆ ನಾವು ವ್ಯಾಕ್ಸಿನೇಷನ್ ಮಾಡ್ತೀವಿ ಅದೇ ರೀತಿಯಾಗಿ ಮೂವ್ಮೆಂಟ್ ಸಹ ಆಗ್ತಾ ಇರ್ತದೆ 20 ಕಡೆ ಆದರೆ ಸ್ಟಾಗ್ನೆಂಟ್ ಆಗಿರೋಲ್ಲ ಒಂದು ಕಡೆ ಮಧ್ಯಂತರ ಮಾಡಿ ಮತ್ತು ಬೇರೆ ಕಡೆ ಜನ ಕೂಡಿದ್ದಾರೆ ಅಂದರೆ ಈಗ ಉದಾಹರಣೆಗೆ ಒಂದು ಸಂಘಟನೆಗಳು ಸೇರಿಸಿದ್ರೆ ಒಂದು 50 ಜನ ಅಂದರೆ ನಾವು ಅಲ್ಲಿಗೆ ಬಂದು ವ್ಯಾಕ್ಸಿನೇಷನ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಸಹ ಮಾಡ್ತೀವಿ ಅದೇ ರೀತಿಯಾಗಿ ಅತ್ಯಂತ ಕಡಿಮೆ ಪರ್ಫಾರ್ಮೆನ್ಸ್ ತೋರಿಸ್ತಕ್ಕಂಥ ಇಷ್ಟುವರೆಗೆ ಲಸಿಕೆ ಮಾಡಿರೋ ಪೈಕಿ ಈಗಾಗಲೇ ಗ್ರಾಮದ ಒಂದು ಪಟ್ಟಿ ನಾವು ಓದಿ ಹೇಳಿದ್ದೀನಿ ಅಲ್ಲಿ ದಿದಿ ಆಗಿರ್ಬೋದು ರಾಮತಾ ಆಗಿರ್ಬೋದು ಪಾಪರಾವ್ ಕ್ಯಾಂಪ್ ಆಗಿರ್ಬೋದು ಜವಳಗಿರ ಆಗಿರ್ಬೋದು ಈ ಥರದ ಕೆಲವೊಂದಿಷ್ಟು ಗ್ರಾಮಗಳಿದ್ದಾವೆ ಆ ಗ್ರಾಮಗಳ ಮುಕುಂದ ಆಗಿರ್ಬೋದು ಸಾಲ್ಗುಂದ ಆಗಿರ್ಬೋದು ಈ ಥರದ ಗ್ರಾಮಗಳಲ್ಲಿ ಸಾಕಷ್ಟು ಲಸಿಕೆಯ ಒಂದು ಲಸಿಕಾಕರಣ ಕಡಿಮೆ ಆಗಿದೆ ಆ ಒಂದು ಭಾಗದಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಲಸಿಕಾಕರಣವನ್ನು ಮಾಡ್ತೀವಿ ಪ್ರತಿ ಪಿಎಸ್ಸಿಗೆ 10 ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು ಆ 10 ಗ್ರಾಮಗಳಲ್ಲಿ ನಮ್ಮ ವ್ಯಾಕ್ಸಿನೇಟರ್ಸ್ ಬೆಳಗಿನ ಜಾವ 8 ಗಂಟೆಯಿಂದ ಸಾಯಂಕಾಲ ಜಾವ ಸಾಯಂಕಾಲ 8 ಗಂಟೆವರೆಗೆ ಸಹ ಅವತ್ತು ಲಸಿಕೆಯನ್ನು ಕೊಡ್ತೀವಿ ಪ್ರತಿ ಪಂಚಾಯತಿಗೆ ಗ್ರಾಮ ಪಂಚಾಯತಿಗೆ ನಾವು 300 ವ್ಯಾಕ್ಸಿನ್ಸ್ಗಳನ್ನು ಕೊಡ್ತೀವಿ ನಗರ ವ್ಯಾಪ್ತಿಯಲ್ಲಿ ಸುಮಾರು 5000 ವ್ಯಾಕ್ಸಿನ್ಸ್ಗಳನ್ನು ಅವತ್ತು ಕೊಡಲಿಕ್ಕೆ ಪ್ಲಾನ್ ಸಹ ಆಗಿದೆ ಒಟ್ಟಾರೆಯಾಗಿ ಸಿಂಧನೂರು ತಾಲೂಕಿಗೆ 25,000ಕ್ಕೂ ಹೆಚ್ಚು ಲಸಿಕೆಗಳು ಅವತ್ತು ಲಭ್ಯ ಇರ್ತವೆ ದಯಮಾಡಿ ಎಲ್ಲರೂ ಸಹ ಅವತ್ತು ಆಕ್ಟಿವ್ ಆಗಿ ಅದು ಕೇವಲ ನಾವು ಅದು ಇದು ಮಾಡ್ತೀವಿ ಅನ್ನೋದಕ್ಕಿಂತ ನಮ್ಮ ಮನಸ್ಸಿಂದ ಮಾಡಿದರೆ ಏನಾಗ್ತದೆ ಈ ಒಂದು ಮೂರನೇ ಅಲೆಯನ್ನು ತಡೆಗಟ್ಟುವಲ್ಲಿ ನಿಮ್ಮೆಲ್ಲರ ಸಹಕಾರ ನಮಗೆ ಸಿಕ್ಕಂತಾಗ್ತದೆ ಸೊ ದಟ್ ನಮ್ಮ ತಾಲೂಕನ್ನು ನಾವು ಸೇಫ್ಟಿ ಮಾಡ್ಕೊಳ್ಳೋಕೆ ಅನುಕೂಲ ಆಗ್ತದೆ ಯಾರಲ್ಲಿ ತಮಗೆ ಮಾಹಿತಿ ಇದೆ ಕಳೆದ ವರ್ಷ ಇದೇ ರೀತಿ ನಾವು ಆರಾಮಾಗಿದ್ವಿ ಹಬ್ಬ ಮಾಡಿದ್ವಿ ಎಲ್ಲ ಮಾಡಿದ ನಂತರನೇ ಬಂದಿದ್ದು ಕೋವಿಡ್ ಸಾಕಷ್ಟು ಸೀರಿಯಸ್ ಆಗಿದ್ದು ಯಾವಾಗ ಅಂದರೆ ಡಿಸೆಂಬರ್ದಲ್ಲೇ ಸ್ಟಾರ್ಟ್ ಸೀರಿಯಸ್ ಆಗಿ ಮಾರ್ಚಲ್ಲಿ ಪೀಕಿಗೆ ಹೋಗ್ಬಿಡ್ತು ಸಾಕಷ್ಟು ಸಾವು ನೋವುಗಳು ಸಹ ಆಯಿತು ಸಾಕಷ್ಟು ಯಂಗ್ಸ್ಟರ್ಸ್ಗಳು ಸಹ ಸಾವನ್ನಪ್ಪಿದ್ರು ಇರ್ತಕ್ಕಂಥ ಸಾಕಷ್ಟು ಸ್ನೇಹಿತರು ಸಹ ಹೋಗಿದ್ದಾರೆ ನಮಗೆಲ್ಲ ನೋಡಿದ್ದೀವಿ ಹಾಗಾಗಿ ಅದು ಪುನರಾವರ್ತನೆ ಆಗೋದು ಬೇಡ ಅನ್ನೋದಿತ್ತಂದರೆ ದಯಮಾಡಿ ಈಗ ಆಲ್ರೆಡಿ ಸಾಕಷ್ಟು ನಾವು ಹಬ್ಬಗಳಲ್ಲಿ ಮೈ ಮರ್ತಿದ್ವಿ ಈ ಹಬ್ಬಗಳಲ್ಲಿ ಮೈ ಮರೆಯೋದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಈಗ ಬರ್ತಕ್ಕಂಥ ಮುಂದಿನ ಹಬ್ಬಗಳನ್ನು ಸಹ ನಾವು ಸಾಮಾಜಿಕ ಅಂತರವನ್ನು ಕಾಪಾಡೋದು ಮತ್ತು ಮಾಸ್ಕ್ಗಳನ್ನು ಧರಿಸ್ಕೊಳ್ಳೋದು ಅದಕ್ಕಿಂತ ಮುಖ್ಯವಾಗಿ ಲಸಿಕೆಯನ್ನು ಹಾಕ್ಸ್ಕೊಳ್ತಕ್ಕಂಥದ್ದು ಕಡ್ಡಾಯವಾಗಿ 2 ಲಸಿಕೆಯನ್ನು ಹಾಕ್ಸ್ಕೊಳ್ಬೇಕು ಯಾರು ಹಾಕ್ಸ್ಕೊಂಡಿಲ್ಲೋ ಅವರು ಮೊದಲ ಲಸಿಕೆಯನ್ನು ಕಂಪಲ್ಸರಿ ಹಾಕ್ಸ್ಕೊಳ್ಳೋಕೆ ನೀವೆಲ್ಲರೂ ಪ್ರೇರೇಪಣೆ ಕೊಟ್ಟು ತಮ್ಮ ತಮ್ಮ ಸಂಘಗಳಿಂದ ಸಂಘಟನೆಗಳಿಂದ ತಮ್ಮ ತಮ್ಮ ಗುಂಪುಗಳಿಂದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇರ್ತೀರಿ ಸಹಾಯ ಒಂದು ಸಹಾಯಕವಾಗಿರ್ತಕ್ಕಂಥ ಒಂದು ಗ್ರೂಪ್ಸ್ಗಳು ಇರ್ತವೆ ಅದೆಲ್ಲ ಕರ್ಕೊಂಡು ಅವತ್ತು 17ನೇ ತಾರೀಕಿಂದ ನಿಮ್ಮ ಹತ್ತಿರದ ಒಂದು ಏನು ಲಸಿಕಾಕರಣ ಕೇಂದ್ರಗಳಿಗೆ ನಿಮ್ಮ ಜನರನ್ನ ಮೂವ್ಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಮಾಡಿ ಅದರಿಂದ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಈಗ ಆಲ್ರೆಡಿ ಸಾಕಷ್ಟು ಸಾಬೀತಾಗಿದೆ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಆಲ್ರೆಡಿ 998,000 ಅಂದರೆ ಇನ್ನೊಂದು ಇನ್ನ 3,000 ಆದರೆ 10 ಲಕ್ಷ ಆಗಿಬಿಡ್ತಾವೆ 10 ಲಕ್ಷ ಲಸಿಕೆ ಕೊಟ್ಟಂಗೆ ನಮ್ಮ ರಾಯಚೂರು ಜಿಲ್ಲೆ ಒಂದರಲ್ಲಿ 10 ಲಕ್ಷ ಕೊಟ್ಟಿವೆ ಅಂದರೆ ಇವತ್ತಿವರೆಗೆ ಯಾವುದು ಒಂದೂ ಅಡ್ಡ ಪರಿಣಾಮವಾಗಿರ್ತಕ್ಕಂಥ ಕೇಸಸ್ಗಳು ಬಂದಿಲ್ಲ ಹಾಗಾಗಿ ಕಂಪ್ಲೀಟ್ ಸೇಫ್ ಆಗಿರ್ತಕ್ಕಂಥ ಲಸಿಕೆ ಆಗಿದೆ ಹಾಗಾಗಿ ಅದ್ರ ಬಗ್ಗೆ ಇರ್ತಕ್ಕಂಥ ತಪ್ಪು ತಿಳುವಳಿಕೆಯನ್ನು ಕೆಲವೊಂದು ಜನರಲ್ಲಿ ತಪ್ಪು ತಿಳುವಳಿಕೆ ಆ ತಿಳುವಳಿಕೆಯನ್ನು ಕಡಿಮೆ ಮಾಡಲಿಕ್ಕೆ ನೀವೆಲ್ಲರೂ ಸಹಕಾರ ಕೊಡ್ತೀರಿ ಅಂತ ಭಾವಿಸುತ್ತಾ ತಾಲೂಕು ಆಡಳಿತದಿಂದ ಕರೆದಿರ್ತಕ್ಕಂಥ ಒಂದು ಈ ಲಸಿಕಾ ಕಾರ್ಯಕ್ರಮ ಸಿಂಧೂರ್ದು ನಂಬರ್ಸ್ ನೋಡ್ತಾ ಇದ್ದೀನಿ ಏನಾದರೂ ನಾನು ಸಂಖ್ಯೆಗಳನ್ನು ನೋಡ್ತೀನಿ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ 17ನೇ ತಾರೀಕು ಮತ್ತೆ ನಾವು ಎಕ್ಸ್ಟ್ರಾ ಟೀಮ್ಸ್ ರೆಡಿ ಮಾಡಿಬಿಟ್ಟು ಒಂದೊಂದು ಗ್ರಾಮ ಪಂಚಾಯತಿಗೆ ಎಷ್ಟಿತ್ತು ಅದಕ್ಕಿಂತ ಹೆಚ್ಚಾಗಿ ತಂಡಗಳನ್ನು ನಾವು ಅಲ್ಲ ಅಪಾಯಿಂಟ್ ಮಾಡಿದ್ದೀವಿ ಹೋಪ್ಫುಲಿ ಇಷ್ಟೆಲ್ಲ ಪ್ರಿಪ್ರೇಷನ್ ಆಗಿದ್ದರಿಂದ ನನಗೆ ಅನಿಸುತ್ತೆ ವಿಲ್ ಹ್ಯಾವ್ ಮಚ್ ಮೋರ್ ಹೆಚ್ಚು ಜನ ಬಂದಿದ್ದು ಲಸಿಕಾ ಪಡೀತಾರೆ ಆ ದಿನ ನಮ್ಮದು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಇದೆ ಸೊ ಇನ್ನೂ ಎಷ್ಟು ಪರ್ಫಾರ್ಮೆನ್ಸ್ ಇದೆ ಅದು ಎದುರಿಗಿಂತ ಹೆಚ್ಚಾಗಿ ಆಗಬೇಕಂತ ನಾನು ತಮ್ಮೆಲ್ಲರೂ ಎಲ್ಲ ಸಂಘಟನೆಗಳು ಬಂದಿದ್ದಾರೆ ಅಂತ ತಹಸೀಲ್ದಾರ್ ಅವರು ಹೇಳಿದರು ಸೊ ತಮ್ಮನ್ನೆಲ್ಲ ನಾನು ಐ ಥಿಂಕ್ ರಿಕ್ವೆಸ್ಟ್ ಮಾಡ್ತೀನಿ ಮನವಿ ಮಾಡ್ಕೊಳ್ತೀನಿ ಎಲ್ಲರೂ ತಾವು ಎಲ್ಲರೂ ಇದಕ್ಕೆ ಕೋಆಪ್ರೇಟ್ ಕೊಟ್ಟು ಒಗ್ಗೂಡಿಸಿದ್ದ ಎಲ್ಲೆಲ್ಲಿ ನಮ್ಮ ರೆಸಿಸ್ಟೆನ್ಸ್ ಇದೆ ವ್ಯಾಕ್ಸಿನೇಷನ್ಗೆ ಅಂಥ ಊರುಗಳನ್ನು ಸೆಲೆಕ್ಟ್ ಮಾಡಿದ್ವಿ ಗ್ರಾಮಾಂತರ ಭಾಗದಲ್ಲಿ ಅದೇ ರೀತಿಯಾಗಿ ನಗರದಲ್ಲಿ ಸಹಿತ ಸುಮಾರು 20 ಕಡೆ ವ್ಯಾಕ್ಸಿನೇಷನ್ ನಾವು ಪ್ಲಾನ್ ಮಾಡಿದ್ವಿ ಅದರಾಗಿ ಪಿಡಬ್ಲ್ಯೂಡಿ ಕ್ಯಾಂಪ್ ಕ್ವಾರ್ಟರ್ಸ್ನಲ್ಲಿ ಒಂದು ಕಡೆ ಮಾಡಿದ್ವಿ ಅದೇ ರೀತಿ ಲಕ್ಷ್ಮಿ ಕ್ಯಾಂಪಲ್ಲಿ ಕೂಡ ಮಾಡಿದ್ವಿ ಯೋಡ್ರಾಗಿ ಕ್ಯಾಂಪ್ನಲ್ಲಿ ಕೂಡ ಮಾಡಿದ್ವಿ ಆಮೇಲೆ ಸುಖಾನ್ಪೇಟೆಯಲ್ಲಿ ಕನಕದಾಸ ಶಾಲಾ ಹಿಂದೆಗಡೆ ಇರ್ತಕ್ಕಂಥ ಒಂದು ವಸತಿ ಏರಿಯಾ ಅಂತ ಅಂದ್ಕೊಂಡಿದ್ವಿ ಬಡಿವೇಸ್ ವಾರ್ಡ್ ನಂಬರ್ 3ರಲ್ಲಿ ಮಾಡ್ತಾ ಇದ್ದೀವಿ ಕಾಟೆ ಬೇಸ್ ವಾರ್ಡ್ ನಂಬರ್ 6ರಲ್ಲಿ ಮಾಡ್ತಾ ಇದ್ದೀವಿ ಆಮೇಲೆ ಜನತಾ ಕಾಲೋನಿ 20 ವಾರ್ಡ್ ನಂಬರ್ 25 ಅಲ್ಲಿ ಸೇರಿ ವ್ಯಾಕ್ಸಿನೇಷನ್ ಮಾಡ್ತಾ ಇದ್ದೀವಿ ಮೈಬೂಬ್ ಕಾಲೋನಿ ವಾರ್ಡ್ ನಂಬರ್ 22 ಮತ್ತು 23 ಎರಡು ಸೇರಿಬಿಟ್ಟು ಮೂರು ಕಡೆ ವ್ಯಾಕ್ಸಿನೇಷನ್ ಸೆಷನ್ ಸೈಟ್ಗಳನ್ನು ಸೆಲೆಕ್ಟ್ ಮಾಡಿದ್ವಿ ಅದೇ ರೀತಿಯಾಗಿ ಎ ಕೆ ಗೋಪಾಲ್ ನಗರ್ ಸರ್ ಅಲ್ಲಿನೂ ರಿಜಿಸ್ಟರ್ಸ್ ಭಾಳ ಇದೆ ಈಗ ಬಟ್ ಅಲ್ಲಿನೂ ತೊಗೊಂಡಿದ್ವಿ
ಆಮೇಲೆ ಗಂಗಾನಗರದಲ್ಲಿ ಅಬೂಕರ್ ಮಸೀದಿ ಅಂತ ಇದೆ, ಅಲ್ಲಿ ಸಹಿತ ಆ ಒಂದು ಲೊಕೇಶನ್ ಸೆಲೆಕ್ಟ್ ಮಾಡಿದ್ದೀವಿ. ಆಮೇಲೆ ಕೋಟೆ ಈರಣ್ಣ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೀವಿ, ವಾರ್ಡ್ ನಂಬರ್ 23 ರೊಟ್ಟಿ ಕೇಂದ್ರದಲ್ಲಿ ಮಾಡ್ತಾ ಇದ್ದೀವಿ. ಆಮೇಲೆ ರೈಮಪ್ಪ ನಗರ ಅಂದ್ಬಿಟ್ಟು ನಮ್ಮ ಬಕ್ಕಡೋಣದಂತಕ್ಕಂಥ ಹಳ್ಳ ತಂಡಿಗೆ ಓಡ್ ಇದೆ ಸರ್, ಅಲ್ಲಿ ಅಲ್ಲೊಂದು ಸೆಲೆಕ್ಷನ್ ಮಾಡಿದ್ವಿ. ಆಮೇಲೆ ವಾರ್ಡ್ ನಂಬರ್ 3 ಬಡಬಳ್ಳಾರಿ ರೋಡಿಗೆ ಅಲ್ಲಿ ತೊಗೊಂಡಿದ್ವಿ. ಆಮೇಲೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಮತ್ತು ಸರ್ವೋದಯ ಶಾಲೆ, ಇಷ್ಟು ನಾವು ಕೇಂದ್ರಗಳು ಸುಮಾರು. ಅದರ ಜೊತೆ ಜೊತೆಗೆ ನಮ್ಮ ನಗರ ಆರೋಗ್ಯ ಕೇಂದ್ರ ಮತ್ತು ಸಾರ್ವಜನಿಕ ಆಸ್ಪತ್ರೆ, ಟೋಟಲ್ ಆಫ್ ಸೆಂಟ್ ಟೋಟಲ್ 20 ಲಸಿಕಾ ಕೇಂದ್ರಗಳನ್ನು ಸಿಂಧನೂರು ನಗರದಲ್ಲಿ ಮಾಡ್ತಾ ಇದ್ದೀವಿ ಸರ್. ಇದರ ಇದಕ್ಕಾಗಿ ತಮ್ಮೆಲ್ಲರ ಸಹಕಾರ ಅಂತಂದ್ರೆ ಆಲ್ರೆಡಿ ಸಹಕಾರ ಕೊಟ್ಟಿದ್ದೀರಿ, ಹೀಗಾಗ್ಬಿಟ್ಟು ನಾವು ಇಡೀ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಅತಿ ಹೆಚ್ಚು ವ್ಯಾಕ್ಸಿನ್ ಕೊಟ್ಟಿರ್ತಕ್ಕಂಥ ತಾಲೂಕಾಗಿದೆ. ಆದಾಗ್ಯೂ ಸಹಿತ ನಮಗೆ ಇನ್ನೂ 25,000 ಡೋಸು ಮತ್ತು ನಗರ ಕೇಂದ್ರಕ್ಕೆ 5,000 ಡೋಸ್ ಒಂದು ದಿನ ಮಾಡಬೇಕಾಗಿರೋದು ನಿಜ ಭಾಳ ಒಂದು ಕಷ್ಟಕರವಾದ ಕೆಲಸ. ಯಾಕಂದ್ರೆ ಎಷ್ಟು ಜನ ನಾವು ಈಗ ಆಲ್ರೆಡಿ ನಾವು ವ್ಯಾಕ್ಸಿನೇಷನ್ 20 ವ್ಯಾಕ್ಸಿನೇಟರ್ಸ್ನ ತೊಗೊಂಡಿದ್ವಿ, ಇದ್ರ ಜೊತೆಗೆ ಡಾಟಾ ಎಂಟ್ರಿ ಆಪರೇಟರ್ಸ್ ನಾವು ಶಿಕ್ಷಣ ಇಲಾಖೆಯಿಂದ ಕೊಟ್ಟಿದ್ದಾರೆ. ಜನ ರೆಸಿಸ್ಟೆನ್ಸ್ ಇದೆ ತಮ್ಮೆಲ್ಲ ಸಹಕಾರದಿಂದ, ಅವತ್ತು ಪ್ರತಿಯೊಬ್ಬರು ಎಲ್ಲೆಲ್ಲಿ ರೆಸಿಸ್ಟೆನ್ಸ್ ಇದೆ ಈ ರೆಸಿಸ್ಟೆನ್ಸ್ ಏರಿಯಾಸ್ ಇದೆ. ಈಗ ಆದರ್ಶ ಕಾಲೋನಿಯಲ್ಲಿ ನಾವು ಯಾಕಂದ್ರೆ ಆಲ್ರೆಡಿ ಜನ ಆಗಿಬಿಟ್ಟೆ ನಾವು ತೊಗೊಂಡಿಲ್ಲ ಅಂತ. ಆ ವೆಂಕಟೇಶ್ವರ ನಗರ ಜಾಸ್ತಿ ಜನ ಮಾಡಿಸ್ಕೊಂಡಿದ್ದು ತೊಗೊಂಡಿಲ್ಲ, ಎಲ್ಲಿ ಜನ ನಾವು ಹೋಗಿದ್ದೀವಿ ಹೋದಾಗ್ಲೂ ಸಹಿತ ಜನರು ಮಾಡಿಸ್ಕೊಂಡಿಲ್ಲ ಅಂತಕ್ಕಂಥ ಏರಿಯಾಗಳನ್ನು ನಾವು ಸೆಲೆಕ್ಟ್ ಮಾಡಿಬಿಟ್ಟು ಈ ಒಂದು ವ್ಯಾಕ್ಸಿನೇಷನ್ನ ಮಾಡ್ತಾ ಇದ್ದೀವಿ. ಹಿಂಗಾಗ್ಬಿಟ್ಟು ತಮ್ಮೆಲ್ಲ ಜನರನ್ನ ಕರ್ತವ್ಯ ಕರೆದುಕೊಂಡು ಬರ್ತಕ್ಕಂಥ ಕೆಲಸ ಆಗಿ ಎಲ್ಲರಿಗೆ ವ್ಯಾಕ್ಸಿನೇಷನ್ನ ಮಾಡಿ ಈ ಒಂದು ಕೋವಿಡ್ ರೋಗ ಕೇಸ್ಗಳು ಜಾಸ್ತಿ ಬರ್ತಾ ಇದ್ದಾರೆ, ಮುಂದಿನ ದಿನಗಳ ಮೂರನೇ ಬರ್ಬೋದಂತಕ್ಕಂಥ ಏನು ಒಂದು ಇದೆ ಅದು ಬರಲಾರ್ದಂಗೆ ತಡಲಿಕ್ಕೆ ಎಷ್ಟು ನಾವು ವ್ಯಾಕ್ಸಿನೇಷನ್ ಮಾಡಿದ್ರೆ ಹರ್ಡ್ ಇಮ್ಯುನಿಟಿ ಸೊಸೈಟಿಯಲ್ಲಿ ಕ್ರಿಯೇಟ್ ಆಗುತ್ತೆ, ಹಿಂಗಾಗ್ಬಿಟ್ಟು ಕೇಸ್ಗಳು ಕಡಿಮೆ ಆಗ್ತದೆ, ಜನರು ಈ ಒಂದು ರೋಗದಿಂದ ಭಯಭೀತರಾಗದನ್ನ ತಪ್ಪಿಸ್ಬೋದು ಅಂತ ಹೇಳ್ತಾ ಇಷ್ಟೆಲ್ಲ ನಾವು ಪ್ಲಾನ್ ಮಾಡಿದ್ವಿ. ಅದನ್ನು ಪಟ್ಟಿ ಮಾಡಿಕೊಂಡು ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ 10 ವಿಲೇಜ್ಗಳನ್ನು ಸೆಲೆಕ್ಟ್ ಮಾಡಿದ್ವಿ ಸರ್. ಯಾಕಂದ್ರೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸುಮಾರು 25-26 ವಿಲೇಜ್ ಇರ್ತವೆ ಸರ್ ಆಲ್ರೆಡಿ, ಎಲ್ಲೆಲ್ಲಿ ಚೆನ್ನಾಗಿ ಪರ್ಸೆಂಟೇಜ್ ಚೆನ್ನಾಗಿ ಆಗಿದೆ ಅಂತ ವಿಲೇಜ್ಗಳನ್ನು ಹೊರತುಪಡಿಸಿ ಬೇರೆ ಯಾವ ವಿಲೇಜ್ಗಳು ಸಿದ್ದವೋ ಆ ಪಟ್ಟಿಗಳನ್ನು ಇವತ್ತು ಈಗ ನಾವು ಇವತ್ತು ಯಾವ ರೀತಿ ಸಭೆ ಮಾಡ್ತಾ ಇದ್ವಿ ಸರ್, ಅದೇ ರೀತಿ ಸಭೆ ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೀತಾ ಇದೆ. ಅವರಿವತ್ತು ಸಾಯಂಕಾಲ ಏನಾಗುತ್ತೆ ಅಂತಂದ್ರೆ ಎಲ್ಲೆಲ್ಲಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಪಟ್ಟಿಯನ್ನು ನಮ್ಗೆ ಕೊಡ್ತಾರೆ, ಕೊಟ್ಬಿಟ್ಕೊಳ್ಳೆ ಅದನ್ನೊಂದು ನಾವು ಇವಾಗ ಎಲ್ಲೆಲ್ಲಿ ವ್ಯಾಕ್ಸಿನೇಷನ್ ಮಾಡುತ್ತೆ ಅನ್ನೋದನ್ನ ರಾತ್ರಿ 9 ಗಂಟೆ ಒಳಗಡೆ ಒಂದು ಮೈಕ್ರೋ ಪ್ಲಾನ್ ರೆಡಿ ಆಗುತ್ತೆ. ಗಳಲ್ಲಿ 18 ವರ್ಷದ ಮೇಲ್ಪಟ್ಟವರು ಈಗ ಜಾಬ್ ಸೇರೋದಾಗಲಿ ಅಥವಾ ಏರ್ಪೋರ್ಟ್ಗೆ ಹೋಗೋದಾಗಲಿ, ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ಹೋಗೋದಾಗಲಿ, ಆಮೇಲೆ ವಿದ್ಯಾಭ್ಯಾಸಕ್ಕೆ ಹೋಗೋದಾಗಲಿ, ಟ್ರೈನಿಂಗ್ ಹೋಗೋದಾಗಲಿ, ಯಾವುದೇ ಕೆಲಸಕ್ಕೆ ಹೋಗೋಬೇಕಾದ್ರೆ 1ನೇ ಡೋಸು 2ನೇ ಡೋಸು ಆಗಿದೆ ಅಂತೇಳಿ ಕಡ್ಡಾಯವಾಗಿ ಕೇಳ್ತಾ ಇದ್ದಾರೆ. ಸೊ ಇದನ್ನು ಜನರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ, ನಿಮ್ಮ ಹಳ್ಳಿಗಳಲ್ಲಿ ಜನರಿಗೆ ಈಗಾಗಲೇ ಅವರು ಕಷ್ಟನ ಅನುಭವಿಸ್ತಾ ಇದ್ದಾರೆ, ದೊಡ್ಡ ದೊಡ್ಡ ಸಿಟಿಗಳಿಗೆ ಹೋಗಿ ಹುಬ್ಬಳ್ಳಿ ಧಾರವಾಡ ಬಾಂಬೆ ಅಲ್ಲಿ ಹೋಗಿ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. ಅಲ್ಲಿಂದ ಏನು ಅನುಭವಿಸ್ತಾ ಇದ್ದಾರೆ ಅಂದರೆ, ಕೆಲವೊಬ್ಬರು ವ್ಯಾಕ್ಸಿನ್ ಡೋಸನ್ನು ತೆಗೆದುಕೊಂಡಿಲ್ಲ, ಅವರಿಗೆ ಅಲೋ ಮಾಡ್ತಾ ಇಲ್ಲ ಕಾಲೇಜುಗಳಲ್ಲಿ ಕೂಡ ಹಾಗೂ ಸಂಸ್ಥೆಗಳಲ್ಲಿ ಕೂಡ. ಸೊ ನಾನು ಜನರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಇದು ಸದಾವಕಾಶ ಐತೆ, ಶುಕ್ರವಾರ ಮುಂಜಾನೆ 8ರಿಂದ ರಾತ್ರಿ 8 ತನಕ ನಾವು ವ್ಯಾಕ್ಸಿನೇಷನನ್ನು ಮಾಡಲಿಕ್ಕೆ ತಯಾರಿದ್ದೀವಿ. ಸೊ ನಿಮಗೆ ಯಾವಾಗ ಟೈಮ್ ಅನುಕೂಲ ಆಗುತ್ತೋ ಆದಷ್ಟು ಬೇಗ ಊಟದ ನಂತರ ವ್ಯಾಕ್ಸಿನೇಷನನ್ನು ತೆಗೆದುಕೊಂಡು ಹೋಗಬೇಕು. ಸೊ ವ್ಯಾಕ್ಸಿನೇಷನ್ ಮಾಡೋದರಿಂದ ಯಾವುದೇ ದುಷ್ಪರಿಣಾಮಗಳಿಲ್ಲ, ಆಮೇಲೆ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ, ಹಾರ್ಟ್ ಆಪರೇಷನ್ ಆಗಿರ್ಬೋದು, ಕಿಡ್ನಿ ಆಪರೇಷನ್ ಆಗಿರ್ಬೋದು, ಯಾವುದೇ ಆಪರೇಷನ್ ಆಗಿರ್ಬೋದು, ಎಲ್ಲರೂ ಕೂಡ ವ್ಯಾಕ್ಸಿನೇಷನನ್ನು ತೆಗೆದುಕೊಳ್ಬೋದು. ಸೊ ಆಮೇಲೆ ಯಾವುದೇ ಟ್ಯಾಬ್ಲೆಟ್ಸ್ ತೊಗೊಂತಾ ಇದ್ದಾರೆ ಅಂತ ಹೇಳ್ಕೊರಿ, ದಿನಕ್ಕೆ 10 ಟ್ಯಾಬ್ಲೆಟ್ಸ್ ತೊಗೊಂಡ್ರೂ ಕೂಡ ನೀವು ಈ ವ್ಯಾಕ್ಸಿನೇಷನನ್ನು ತೆಗೆದುಕೊಳ್ಬೋದು. ಸೊ ಯಾವುದೇ ಗುಳಿಗೆ ತೆಗೆದುಕೊಂಡ್ರೂ ಕೂಡ ಇದು ದುಷ್ಪರಿಣಾಮ ಬೀರೋದಿಲ್ಲ. ಆಮೇಲೆ ಯಾವುದೇ ಊರಿಂದ ಬಂದರೂ ಕೂಡ, ಬೇರೆ ಊರಿಂದ ಬಂದಿದ್ದಾರೆ ಅವರು, ಮೊದಲಿಂದ ಬೇರೆ ಊರಲ್ಲಿದ್ದರೂ ಕೂಡ ಈ ಊರಿಗೆ ಬಂದಿದ್ರು ಕೂಡ ಇವತ್ತು ಬಂದಿದ್ದರೂ ಕೂಡ ನಾಳೆ ವ್ಯಾಕ್ಸಿನೇಷನ್ ತೆಗೆದುಕೊಳ್ಬೋದು. ಸೊ ಆ ಕಾರಣದಿಂದ ಶುಕ್ರವಾರ ದಿವಸ ಎಲ್ಲರೂ ಕೂಡ 18ರಿಂದ ಮೇಲ್ಪಟ್ಟವರಿಗೆ 100% ವ್ಯಾಕ್ಸಿನೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ಮೂರನೇ ಅಲೆ ಯಾವಾಗ ಬರುತ್ತಂತ ನಮ್ಗೆ ಗೊತ್ತಿಲ್ಲ, ಬಟ್ ನೀವು ವ್ಯಾಕ್ಸಿನೇಷನ್ ಮಾಡಿಕೊಂಡ್ರೆ ನೀವು ಧೈರ್ಯದಿಂದ ಎಲ್ಲಾದರೂ ನೀವು ಸಂಚರಿಸ್ಬೋದು. 100% ಸಾಧಿಸಲಿಕ್ಕೆ ಇನ್ನು ಮೇಲೆ ಹೆಚ್ಚಿನ ವ್ಯಾಕ್ಸಿನ್ ನಮ್ಮ ಜಿಲ್ಲೆಗೆ ಬರ್ತಕ್ಕಂಥದ್ದು 100% ಗ್ಯಾರಂಟಿ ಕೊಟ್ಟಿದ್ದಾರೆ. ಸೊ ಆ ಕಾರಣದಿಂದ ಆದಷ್ಟು ಬೇಗ ಈ ಮುಂದಿನ 15 ದಿವಸದಲ್ಲಿ ಎಲ್ಲರೂ, ಪ್ರತಿಯೊಬ್ಬ ಮನೆಯಲ್ಲಿ ಇರ್ತಕ್ಕಂಥ 18 ವರ್ಷದ ಮೇಲ್ಪಟ್ಟರು ಎಲ್ಲರೂ ಕೂಡ 100% ವ್ಯಾಕ್ಸಿನ್ ಆಗಲಿಕ್ಕೆ ತಾವು ಹೆಲ್ಪ್ ಮಾಡಬೇಕು. ಮಾರಾಟ ಆಗ್ತದೆ ಇಲ್ಲೇ ಪೊಲೀಸ್ ಸ್ಟೇಷನಲ್ಲಿ, ನಮ್ಮ ಸರ್ಕಾರದ ಕನೆಗಿರಲಿ, ಪೇಷಂಟ್ನ ನಾವು ನೋಡ್ಬೇಕಂದ್ರೆ ಮಸ್ಟು. ಈಗ ನೋಡ್ರೆ ಆಗಲೇ ಹುಬ್ಬಳ್ಳಿ ಧಾರವಾಡ ಬೆಳಗಾಂ ಬೆಂಗಳೂರಲ್ಲಿ ಯಾವುದೇ ಆಪರೇಷನ್ ಮಾಡಲಿ, ಆಪರೇಷನ್ಕಿಂತ ಮೊದಲೇ ಪೇಷಂಟಿಗೆ 1ನೇ ಡೋಸ್ 2ನೇ ಡೋಸ್ ಆಗಿದೆಯೋ ಇಲ್ಲ ಅದು ತೋರಿಸಿದ್ರೆ ಮಾತ್ರ ನಿಮ್ಗೆ ಮುಂದೆ